ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರೀಶ್ ರಕಿ ಪಠಾನ್ ದೇಶದೆಲ್ಲೆಡೆ ಇದೀಗ ಶಾರುಖ್ ಖಾನ್ ನಟೆಯ ಪಠಾನ್ ಚಿತ್ರದ ಅಬ್ಬರ ನಡೀತಿದೆ ಎಷ್ಟು ಮಟ್ಟಿಗೆ ಈ ಒಂದು ಅಬ್ಬರ ಅಂತ ಹೇಳಿದ್ರೆ ಇದೀಗ ಯಾವುದೇ ಸಿನಿಮಾಗಳು ಮಾಡಿರುವಂತಹ ದಾಖಲೆಗಳನ್ನ ಇದೀಗ ಪಠಾನ್ ಚಿತ್ರ ಮಾಡ್ತಾ ಇದೆ ಎಸ್ ಇದೀಗ ಸಿನಿಮಾ ಹಿಸ್ಟ್ರಿಯಲ್ಲಿ ಹೊಸದೊಂದು ರೀತಿಯ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದೆ ಪಠಾನ್ ಚಿತ್ರ ಇನ್ನು ಪಠಾನ್ ಚಿತ್ರ ಬರ್ತಾ ಇದೆ ಅಂತ ಗೊತ್ತಾದ ದಿನದಿಂದಲೂ ಒಂದಂದ ಒಂದು ವಿಷಯಕ್ಕೆ ಇದೀಗ ಕಾಂಟ್ರವರ್ಸಿಗಳು ಶುರುವಾಗಿತ್ತು ಇನ್ನು ಪಠಾನ್ ಚಿತ್ರದ ಒಂದು ಹಾಡು ಬಿಡುಗಡೆ ಆದಮೇಲಂತೂ ಈ ಹಾಡಿನ ವಿವಾದ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತು ಅಂತ ಹೇಳಿದ್ರೆ ಪಠಾನ್ ಚಿತ್ರವನ್ನು ಬಾಯ್ಕಾಟ್ ಮಾಡುವುದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಟ್ರೆಂಡ್ ಕೂಡ ಶುರುವಾಗಿತ್ತು ಪಠಾನ್ ಬಾಯ್ಕಾಟ್ ಪಠಾನ್ ಅಂತ ಕೂಡ ಬಹಳಷ್ಟು ಜನ ಒಂದು ಹ್ಯಾಶ್ ಟ್ಯಾಗನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು ಇದೀಗ ಇಡೀ ಬಾಲಿವುಡ್ಡೆ ಬೆಚ್ಚಿ ಬಿದ್ದಿತ್ತು ಅಂತ ಹೇಳ್ಬೋದು ಯಾಕೆಂದರೆ ಹೇಳಿದ್ರೆ ಬಾಯ್ಕಾಟ್ ಬಾಲಿವುಡ್ ಅಂತ ಒಂದು ಹ್ಯಾಶ್ ಟ್ಯಾಗ್ ಏನಾಯಿತು ಇದರ ಒಂದು ಮುಂದುವರೆದ ಶ್ರೇಣಿಯಾಗಿ ಇದರಿಂದ ಬಹಳಷ್ಟು ಬಾಲಿವುಡ್ ಸಿನಿಮಾಗಳಿಗೆ ಎಫೆಕ್ಟ್ ಕೂಡ ಆಗಿತ್ತು ಲಾಲ್ ಸಿಂಗ್ ಚಡ್ಡಾ ಆಗಿರ್ಬೋದು ಈ ರೀತಿ ಹಲವಾರು ಸಿನಿಮಾಗಳಿಗೆ ಇದರಿಂದ ಎಫೆಕ್ಟ್ ಕೂಡ ಆಗಿತ್ತು ಇದೀಗ ಇದರ ಮುಂದುವರೆದ ಶ್ರೇಣಿಯಾಗಿ ಬಾಯ್ಕಾಟ್ ಪಠಾನ್ ಅಂತ ಬಹಳಷ್ಟು ಜನ ಹೇಳ್ತಾ ಹೋದ್ರು ಇನ್ನು ಪಠಾನ್ ಚಿತ್ರ ಬಿಡುಗಡೆ ಆಗೋದೇ ಡೌಟು ಬಿಡುಗಡೆ ಆಗೋದಿಲ್ಲ ಪಠಾನ್ ಚಿತ್ರ ಯಾವುದೇ ರೀತಿಯ ಕಲೆಕ್ಷನ್ ಮಾಡೋದಿಲ್ಲ ಅಂತ ಹಲವಾರು ಜನ ಲೆಕ್ಕ ಹಾಕ್ತಿದ್ರೆ ಬಾಯ್ಕಾಟ್ ಪಠಾನ್ ಅಂತ ಇನ್ನೊಂದು ಗುಂಪು ಇದರ ಬಗ್ಗೆ ಸಾಕಷ್ಟು ಒಂದು ಸುದ್ದಿಯನ್ನು ಮಾಡಿತು ಇನ್ನು ಇಷ್ಟೆಲ್ಲ ಗದ್ದಲದ ವಿವಾದದ ನಂತರ ಪಠಾನ್ ಚಿತ್ರ ಬಿಡುಗಡೆ ಆಯಿತು ಇನ್ನು ಜನವರಿ ಇಪ್ಪತ್ತೈದನೇ ತಾರೀಕು ಪಠಾನ್ ಚಿತ್ರ ಬಿಡುಗಡೆ ಆಗಿ ಇದೀಗ ಬಾಕ್ಸ್ ಆಫೀಸ್ನಲ್ಲಿ ಕಬಾಲ್ ಮಾಡ್ತಿದೆ ಎಸ್ ಇನ್ನು ಚಿತ್ರ ವಿಶ್ವದಾದ್ಯಂತ ಇನ್ನೂರ ಹತ್ತೊಂಬತ್ತು ಕೋಟಿ ಗಳಿಕೆ ಮಾಡಿದೆ ಇದರಿಂದ ಪಠನ್ ಚಿತ್ರ ಅತಿ ಹೆಚ್ಚು ಗಳಿಕೆ ಮಾಡಿದಂಥ ಚಿತ್ರ ಎಂಬ ಹೆಗ್ಗಳಿಕೆ ಕೂಡ ಪಾತ್ರವಾಗಿದೆ ಇನ್ನು ಓಪನಿಂಗ್ ದಿನವೇ ಭಾರತದಲ್ಲಿ ಬರೋಬ್ಬರಿ ಐವತ್ತೈದು ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ ಪಠಾನ್ ಚಿತ್ರ ಎಸ್ ಐವತ್ತೈದು ಕೋಟಿ ಎಷ್ಟು ದೊಡ್ಡ ಒಂದು ಸಾಧನೆ ಆಗಿದೆ ಅಂತ ಹೇಳಿದ್ರೆ ಭಾರತದ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂಥ ಚಿತ್ರ ನಮ್ಮ ಕನ್ನಡಿಗರ ಹೆಮ್ಮೆಯ ಚಿತ್ರ ಪ್ರಶಾಂತ ನೀಲ ನಿರ್ದೇಶನದ ಕೆ ಜಿ ಎಫ್ ಟು ಚಿತ್ರ ಈ ಒಂದು ಚಿತ್ರ ಭಾರತದಲ್ಲಿ ಮೂರು ಕೋಟಿ ಕಲೆಕ್ಷನ್ ಮಾಡಿತು ಇದೀಗ ಕೆ ಜಿ ಎಫ್ ದಾಖಲೆಯನ್ನು ಕೂಡ ಪಠಾನ್ ಚಿತ್ರ ಹಿಂದಿಕ್ಕಿದ್ದು ಬರೋಬ್ಬರಿ ಐವತ್ತೈದು ಕೋಟಿ ದಾಖಲೆಯನ್ನು ಮಾಡಿದೆ ಎಸ್ ಐವತ್ತೈದು ಕೋಟಿ ದಾಖಲೆಯನ್ನು ಮಾಡಿ ಇದೀಗ ವಿಶ್ವದಾದ್ಯಂತ ಇನ್ನೂರು ಕೋಟಿಗೂ ಅಧಿಕ ಕಲೆಕ್ಷನನ್ನು ಪಠಾನ್ ಚಿತ್ರ ಮಾಡಿದೆ ಹಾಗಾದರೆ ಪಠಾನ್ ಚಿತ್ರ ಈಗ ದಿಢೀರನೇ ಇಷ್ಟೊಂದು ಕಲೆಕ್ಷನ್ ಮಾಡೋದಕ್ಕೆ ಹೇಗೆ ಸಾಧ್ಯ ಎಲ್ಲಿಂದ ಶುರುವಾಯಿತು ಈ ಒಂದು ಸಂಗತಿಗಳು ಇನ್ನು ದಾಖಲೆ ಮೇಲೆ ದಾಖಲೆಗಳು ಮಾಡ್ತಾ ಇದೆ ಪಠಾನ್ ಕೂಡ ಸೊ ಹೇಗೆ ಶುರುವಾಯಿತು ಅಂತ ನಾವು ಯೋಚನೆ ಮಾಡೋದಾದರೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಶಾರುಖ್ ಖಾನ್ ನಟನೆಯ ಚಿತ್ರ ಬಿಡುಗಡೆ ಆಗುತ್ತೆ ಇನ್ನು ಈ ಒಂದು ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಹೀನಾಯ ಸೋಲನ್ನು ಕಾಣುತ್ತೆ ಇನ್ನು ನಾಲ್ಕು ವರ್ಷಗಳು ಶಾರುಖ್ ಖಾನ್ ಅವರ ಅಭಿಮಾನಿಗಳು ಮತ್ತು ಯಾವುದೇ ಚಿತ್ರದಲ್ಲಿ ಶಾರುಖ್ ಖಾನ್ ಅವರನ್ನು ನೋಡೋದಿಲ್ಲ ಮುಖ್ಯ ಭೂಮಿಕೆಯಲ್ಲಿ ಶಾರುಖ್ ಖಾನ್ ಬಾಲಿವುಡ್ನ ಬಾದಶಾ ಅಂತಾನೆ ಗುರ್ಸ್ಕೊಂಡಿರುವಂಥ ದೊಡ್ಡ ನಟ ಇನ್ನೂದು ಇಷ್ಟು ದೊಡ್ಡ ಸ್ಟಾರ್ ನಟರ ಚಿತ್ರ ಕಂಡಿತ್ತು ಹಾಗೂ ಬಾಲಿವುಡ್ನಲ್ಲಿ ಕೂಡ ಯಾವುದೇ ಚಿತ್ರಗಳು ಅಷ್ಟಾಗಿ ಕಮಾಲ್ ಮಾಡ್ತಿರಲಿಲ್ಲ ಇನ್ನು ಕಳೆದ ವರ್ಷಕ್ಕೂ ಕೂಡ ನಾವು ಕಂಪೇರ್ ಮಾಡೋದಾದ್ರೆ ಸ್ಯಾಂಡಲ್ವುಡ್ ಚಿತ್ರಗಳು ಎಲ್ಲೆಡೆ ಅಬ್ಬರವನ್ನ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಸ್ಯಾಂಡಲ್ವುಡ್ಗೆ ಸುವರ್ಣ ಯುಗ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಸ್ಯಾಂಡಲ್ವುಡ್ ಚಿತ್ರಗಳು ಆಸ್ಕರ್ನವರೆಗೂ ಕೂಡ ತಲುಪಿತ್ತು ಇನ್ನು ಬಾಲಿವುಡ್ ಬಹಳಷ್ಟು ಒಂದು ನಲಗಿ ಹೋಗಿತ್ತು ಈ ಒಂದು ವರ್ಷದಲ್ಲಿ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಓಪನಿಂಗ್ ನಲ್ಲಿ ಇದೀಗ ಪಠಾನ್ ಚಿತ್ರದ ಮೂಲಕ ಬಾಲಿವುಡ್ ಎಸ್ ಬ್ಯಾಂಗ್ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಹೇಳಿದ್ರೆ ನಾಲ್ಕು ವರ್ಷ ಒಂದು ಸ್ಟಾರ್ ನಟರ ಚಿತ್ರ ಬರೆದಿದ್ದಾಗ ಆ ಸ್ಟಾರ್ ನಟರ ಅಭಿಮಾನಿಗಳು ಆ ಚಿತ್ರವನ್ನು ನೋಡೋದಕ್ಕೆ ಆ ಸ್ಟಾರ್ ನಟನನ್ನು ಮತ್ತೆ ಬೆಳ್ಳಿತೆರೆಯಲ್ಲಿ ನೋಡೋದಕ್ಕೆ ಕಾಯ್ತಾ ಇರ್ತಾರೆ ಇನ್ನು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿದ್ರು ಶಾರುಖ್ ಖಾನ್ರವರು ಪಠಾನ್ ಚಿತ್ರಕ್ಕಾಗಿ ಬರೋಬ್ಬರಿ ನಾಲ್ಕು ವರ್ಷಗಳು ತೆಗೆದುಕೊಂಡ್ರು ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡೋದ್ರಿಂದ ಇದ್ದು ಪ್ರೋ ಪೋಸ್ಟ್ ಪ್ರೊಡಕ್ಷನ್ ಪ್ರೀ ಪ್ರೊಡಕ್ಷನ್ ಈ ಎಲ್ಲ ಒಂದು ಕೆಲಸಗಳಲ್ಲೂ ಶಾರುಖ್ ಖಾನ್ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಜೊತೆಗೆ ಚಿತ್ರದ ಒಂದು ಪ್ರಮೋಷನಲ್ಲಿ ಕೂಡ ಬಹಳಷ್ಟು ಒಂದು ಇನ್ವಾಲ್ವ್ಮೆಂಟನ್ನು ಕೊಟ್ಟಿದ್ರು ಶಾರುಖ್ ಖಾನ್ ಯಾಕಂತ ಹೇಳಿದ್ರೆ ನಾಲ್ಕು ವರ್ಷ ಗ್ಯಾಪ್ ಆಗಿದೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ವರ್ಷ ಚಿತ್ರ ಗೆಲ್ಲೇಬೇಕು ಬಾಲಿವುಡ್ ಮತ್ತೆ ಕಮ್ ಬ್ಯಾಕ್ ಆಗಬೇಕು ಅನ್ನೋ ಜವಾಬ್ದಾರಿ ಕೂಡ ಶಾರುಖ್ ಖಾನ್ಗೆ ಇತ್ತು ಇದೆಲ್ಲದರ ಒಂದು ಜವಾಬ್ದಾರಿಯನ್ನು ಹೊತ್ತಂಥ ಶಾರುಖ್ ಖಾನ್ ಹೆಚ್ಚಾಗಿ ಪರಿಶ್ರಮ ಹಾಕಿದ್ರು ಈ ಒಂದು ಚಿತ್ರಕ್ಕೆ ಜೊತೆಗೆ ಈ ಚಿತ್ರದ ಪ್ರತಿಯೊಂದು ಸೀನ್ ಪ್ರತಿಯೊಂದು ಫ್ರೇಮಿಂಗ್ನಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿದ್ರು ನಿರ್ದೇಶಕರು ಕೂಡ ಇಡೀ ಚಿತ್ರ ಕೂಡ ಒಂದು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ಯಾಕಂತ ಹೇಳಿದ್ರೆ ಬಾಲಿವುಡ್ ಅಷ್ಟಾಗಿ ಸಕ್ಸಸ್ ಕಾಣ್ತಾ ಇಲ್ಲ ಏನು ಸ್ಟಾರ್ ನಟ ಆದ್ರೂ ಕೂಡ ಸ್ಟಾರ್ ನಟರ ದಂಡೇ ಇದೆ ಈ ಒಂದು ಚಿತ್ರದಲ್ಲಿ ಶಾರುಖ್ ಖಾನ್ ಆಗಿರ್ಬೋದು ದೀಪಿಕಾ ಪಡ್ಕೋಣೆ ಆಗಿರ್ಬೋದು ಜಾನ್ ಅಬ್ರಾಹ್ ಆಗಿರ್ಬೋದು ಈ ರೀತಿ ಇಷ್ಟೆಲ್ಲ ಸ್ಟಾರ್ಗಳು ಇದ್ದರೂ ಕೂಡ ಚಿತ್ರ ಕಮಾಲ್ ಮಾಡೋದಲ್ಲಿ ವಿಫಲ ಆಗ್ಬಿಡತ್ತಾ ಅನ್ನೋ ಅನುಮಾನ ಇಡೀ ಚಿತ್ರತಂಡಕ್ಕಿತ್ತು ಜೊತೆಗೆ ಬಾಲಿವುಡ್ನ ಸಕ್ಸಸ್ ಹಿಸ್ಟ್ರಿಯನ್ನು ನೋಡೋದಾದ್ರೆ ಬಹಳಷ್ಟು ಸಕ್ಸಸ್ ಕಾಣ್ತಾ ಇಲ್ಲ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿದ್ರು ಎಲ್ಲರೂ ಕೂಡ ಬಹಳಷ್ಟು ಇಡೀ ಬಾಲಿವುಡ್ನೇ ಒಗ್ಗಟ್ಟಾಗಿ ಬಂದು ಈ ಬಾಯ್ಕಾಟ್ ವಿರುದ್ಧ ಇದೀಗ ಮಾತನಾಡ್ತಾ ಇದ್ರು ಹೇಳಿಕೆಯನ್ನು ಕೊಡ್ತಾ ಇದ್ರು ಏನು ನಾವು ನೋಡ್ಬೋದು ಸುನೀಲ್ ಶೆಟ್ಟಿ ಅವರು ಕೂಡ ಇದ್ರ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ರು ಯು ಪಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಕೂಡ ಭೇಟಿಯಾದರು ಈ ಎಲ್ಲ ಬೆಳವಣಿಗೆಗಳು ಎಲ್ಲೋ ಒಂದು ಕಡೆ ಸಿನಿಮಾದ ಪ್ರಚಾರಕ್ಕೆ ಬಳಕೆ ಆದರೆ ಇನ್ನೊಂದು ಕಡೆ ಈ ಎಲ್ಲ ಒಗ್ಗಟ್ಟಿನ ಪ್ರದರ್ಶನ ಏನಾಯಿತು ಇದು ಬಾಲಿವುಡ್ ಮಂದಿಯ ಒಗ್ಗಟ್ಟು ಇದೀಗ ಈ ಚಿತ್ರ ಗೆಲ್ಲಲು ಬಹಳಷ್ಟು ಯಶಸ್ವಿಯಾಗಿದೆ ಇನ್ನು ನಾಲ್ಕು ವರ್ಷಗಳ ಬಳಿಕ ದ ಕಿಂಗ್ ಎಸ್ ಬ್ಯಾಕ್ ಶಾರುಖ್ ಖಾನ್ ರವರ ಪಠಣ ಚಿತ್ರ ಇದೀಗ ದಾಖಲೆಗಳ ದಾಖಲೆ ಮಾಡ್ತಾಯಿದ್ದು ಇನ್ನು ಇನ್ನೊಂದು ಒಂದು ಖುಷಿಯ ವಿಷಯ ಅಂತ ಹೇಳಿದ್ರೆ ಬರೋಬ್ಬರಿ ಮೂವತ್ತೆರಡು ವರ್ಷಗಳ ಬಳಿಕ ಇದೀಗ ಕಾಶ್ಮೀರದಲ್ಲಿ ಒಂದು ಚಿತ್ರಕ್ಕೆ ಚಿತ್ರಮಂದಿರಗಳು ಹೌಸ್ಫುಲ್ ಆಗಿದೆ ಅದು ಪಠಾನ್ ಚಿತ್ರಕ್ಕೆ ಇದು ಕೂಡ ಒಂದು ಹೊಸ ದಾಖಲೆ ಯಾಕಂತ ಹೇಳಿದ್ರೆ ಬರೋಬ್ಬರಿ ಮೂವತ್ತ ಎರಡು ವರ್ಷಗಳಾಗಿತ್ತು ಕಾಶ್ಮೀರದಲ್ಲಿ ಚಿತ್ರಮಂದಿರಗಳು ಹೌಸ್ಫುಲ್ ಆಗಿ ಒಂದೇ ಒಂದು ಚಿತ್ರಕ್ಕೆ ಈಗ ಆ ಒಂದು ಚಿತ್ರ ಮತ್ತೆ ಮೂವತ್ತೆರಡು ವರ್ಷದ ಬಳಿಕ ಈ ಒಂದು ಸಾಧನೆಯನ್ನು ಮಾಡಿದೆ ಜೊತೆಗೆ ಕೆ ಜಿ ಎಫ್ ಟು ದಾಖಲೆಯನ್ನು ಕೂಡ ಹಿಮ್ಮೆಡಿಸಿದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಲ್ಲಿ ಇದೇ ರೀತಿ ಮುಂದುವರೆದ್ರೆ ಇನ್ನೂರು ಕೋಟಿ ಕ್ಲಬ್ ಬೇಗನೆ ಸೇರುತ್ತೆ ಇದೀಗ ಪಠಾಣ್ ವಿಶ್ವದಾದ್ಯಂತ ಈಗಾಗಲೇ ಇನ್ನೂರ ಹದಿನಾರು ಕೋಟಿಗೂ ಅಧಿಕ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಒಡಲಿ ವರ್ಷದ ಆರಂಭದಲ್ಲಿ ಬಾಲಿವುಡ್ ಸಿನಿಮಾ ಮತ್ತೆ ಗೆದ್ದಿದೆ ಮತ್ತು ಬಾಲಿವುಡ್ನ ಹೊಸ ದಾಖಲೆಗಳು ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ